ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಬರದ ಸಿದ್ಧತೆಯನ್ನು ಆರಂಭ ಮಾಡಿದೆ ಮಲ್ಲೇಶ್ವರಂನಲ್ಲಿ ಈಗಾಗಲೇ ಬಿ ಜೆ ಪಿಯ ಪ್ರಧಾನ ಕಚೇರಿ ಜಗನ್ನಾಥ್ ಭವನ ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲ್ ಸೆಂಟರ್ನ ಆರಂಭ ಮಾಡಿದ್ರ ಮೂಲಕ ನೇರವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಮತದಾರರಿಗೆ ರಾಜ್ಯ ಸರ್ಕಾರದ ಯೋಜನೆಗಳು ಜೊತೆಗೆ ರಾಜ್ಯ ಸರ್ಕಾರ ಮಾಡಿರೋ ಅಂತ ಸಾಧನೆಗಳನ್ನ ತಲುಪಿಸೋ ಅಂಥದ್ದು ಇದ್ರ ಜೊತೆ ನೇರವಾಗಿ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅವರು ಯಾವ ಯೋಜನೆಯಲ್ಲಿ ಬರ್ತಾರೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇರೋ ಅಂತ ಮತದಾರರ ಡೇಟಾ ಬೇಸ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ದೂರವಾಣಿ ಕರೆಯನ್ನ ಮಾಡೋದ್ರ ಮೂಲಕ ಬಿ ಜೆ ಪಿಯನ್ನ ಈ ಬಾರಿ ಮತ್ತೊಮ್ಮೆ ಯಾಕೆ ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಡೋ ಅಂಥದ್ದು ಈ ಒಂದು ಕಾಲ್ ಸೆಂಟರ್ನ ಮುಖ್ಯ ಧ್ಯೇಯ ಇದರ ಮುಂದುವರೆದ ಭಾಗವಾಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನೂರ ಹತ್ತು ಸಿಸ್ಟಮ್ಗಳಲ್ಲಿ ನೂರ ಹತ್ತು ಮಂದಿ ಇಲ್ಲಿ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ನೇರವಾಗಿ ಮೊಬೈಲ್ ನಂಬರ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು ಮೊಬೈಲ್ಗಳಿಗೆ ಕರೆಯನ್ನು ಮಾಡುವಂಥದ್ದು ಮತದಾರರ ಬಳಿ ಮಾತುಕತೆಯನ್ನು ಆಡ್ತಾ ರಾಜ್ಯ ಸರ್ಕಾರದ ಸಾಧನೆಯನ್ನು ಮತದಾರರಿಗೆ ಹೇಳಿ ಆ ಮೂಲಕ ಬಿ ಜೆ ಪಿಯನ್ನು ಮತ್ತೊಮ್ಮೆ ಯಾಕೆ ರಾಜ್ಯದಲ್ಲಿ ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟು ಮತದಾರರನ್ನು ಬಿ ಜೆ ಸೆಳಿಲಿಕ್ಕೆ ಒಂದಷ್ಟು ವೇದಿಕೆಯನ್ನು ರಾಜ್ಯ ಬಿಜೆಪಿ ಮಾಡಿಕೊಂಡಿದೆ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಇನ್ನು ಎಂಟೊಂಬತ್ತು ತಿಂಗಳು ಮಾತ್ರ ಬಾಕಿ ಇದೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿ ರಾಜ್ಯದಲ್ಲಿ ಒಂದು ಹೆಜ್ಜೆ ಮುಂದೆಯನ್ನ ಇಟ್ಟು ಸಾಮಾಜಿಕ ಜಾಲತಾಣದ ಮೂಲಕ ಒಂದಷ್ಟು ಮತದಾರರನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಈ ಒಂದು ಕಾಲ್ ಸೆಂಟರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋ ಅಂತ ನಳಿನ್ ಕುಮಾರ್ ಕಟೀಲ್ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರು ಚಾಲನೆಯನ್ನು ನೀಡಿದ್ದಾರೆ ಇವತ್ತಿಂದಲೇ ಈ ಒಂದು ಕಾಲ್ ಸೆಂಟರ್ ಕೆಲಸವನ್ನ ಮಾಡುತ್ತೆ ರಾಜ್ಯದಲ್ಲಿ ಇರೋ ಅಂತ ಆರು ಕೋಟಿ ಮತದಾರರನ್ನ ತಲುಪಿ ಬಿಜೆಪಿಗೆ ಮತವನ್ನ ಯಾಕೆ ಹಾಕಬೇಕು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನೀಡೋದಿದೆ ಕ್ಯಾಮ್ರಾ ಪರ್ಸನ್ ಮುರಳೀಕುಮಾರ್ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು ಫಸ್ಟ್